ಕ್ರೌಂಚಗಿರಿ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಡೂರಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಇದು ಒಂದೇ ಆವರಣದಲ್ಲಿರುವ ಎರಡು ಪ್ರಾಚೀನ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ ಮತ್ತು ಎರಡು ಸಂರಕ್ಷಿತ ಸ್ಮಾರಕಗಳಾಗಿವೆ. ಧಾರ್ಮಿಕ ಪರಿಭಾಷೆಗಳಲ್ಲಿ ಹೆಚ್ಚಾಗಿ ಪ್ರಸಿದ್ಧವಾದದ್ದು 8ರಿಂದ 10ನೇ ಶತಮಾನಕ್ಕೆ ಸೇರಿದ ಕುಮಾರಸ್ವಾಮಿ ದೇವಾಲಯ. ಇದು ದಕ್ಷಿಣ ಭಾರತದಲ್ಲಿ ಮುರುಗನ್ ಅಥವಾ ಕಾರ್ತಿಕೇಯನ ಮೊದಲ ವಾಸಸ್ಥಾನವೆಂದು ನಂಬಲಾಗಿದೆ. ಅದರ ಪಕ್ಕದಲ್ಲಿ 7ನೇ ಮತ್ತು 8ನೇ ಶತಮಾನಕ್ಕೆ ಸೇರಿದ ಪಾರ್ವತಿ ದೇವಾಲಯವು ವಾಸ್ತುಶಿಲ್ಪದ ವಿಷಯದಲ್ಲಿ ಹೆಚ್ಚು ಅಸಾಮಾನ್ಯವಾಗಿದೆ. ಈ ಮೊದಲು ಮಹಿಳೆಯರಿಗೆ ದೇಗುಲ ಪ್ರವೇಶ ನಿಷೇಧಿಸಲಾಗಿತ್ತು. ಮುರಾರಿ ರಾವ್ ಯಶವಂತರಾವ್ ಗೋರ್ಪಡೆಯವರು ಅಕ್ಟೋಬರ್ 1996ರಲ್ಲಿ ಮಹಿಳೆಯರ ದೇಗುಲ ಪ್ರವೇಶದ ಮೇಲೆ ಇದ್ದಂತಹ ನಿಷೇಧವನ್ನು ತೆಗೆದುಹಾಕಿದರು. ನಿಷೇಧಾಜ್ಞೆ ತೆರವುಗೊಳಿಸಿದ ಬಳಿಕ ಸುಮಾರು ಮಹಿಳೆಯರು ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೂ ಸಂಡೂರಿಗೂ ಅವಿನಾಭಾವ ಸಂಬಂಧವಿದೆ. ಸ್ಥಳೀಯರಿಂದ ಪ್ರೀತಿಸಲ್ಪಟ್ಟ ಮತ್ತು ಗೌರವಿಸಲ್ಪಟ್ಟ ರಾಜವಂಶದ ಗೋರ್ಪಡೆಯವರು 1930ರ ದಶಕದಲ್ಲಿಯೇ ಹರಿಜನರಿಗೆ ದೇವಸ್ಥಾನಗಳಲ್ಲಿ ಮುಕ್ತ ಪ್ರವೇಶ ಅವಕಾಶ ಮಾಡಿಕೊಡಲಾಯಿತು. ಬಳ್ಳಾರಿ ಜಿಲ್ಲೆಯ ಸಂಡೂರು ಪಟ್ಟಣಕ್ಕೆ 1934ರಲ್ಲಿ ಮಹಾತ್ಮ ಗಾಂಧೀಜಿಯವರು ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಡೂರಿನ ಪ್ರಕೃತಿಗೆ ಮನಸೋತು ಸಂಡೂರು ಒಂದು ಓಎಸ್ಎಸ್ ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಎಂದು ಹೇಳಿ ದಕ್ಷಿಣ ಭಾರತದ ಒಂದು ಪುಟ್ಟ ಸಂಸ್ಥಾನ ಹರಿಜನರಿಗೆ ದೇವಸ್ಥಾನಗಳಲ್ಲಿ ಮುಕ್ತ ಪ್ರವೇಶ ನೀಡಿತು. ಅದರಿಂದ ಆಕಾಶವೇನು ಕಳಚಿ ಬೀಳಲಿಲ್ಲ ಎಂದು ಪುಸ್ತಕದಲ್ಲಿ ತಮ್ಮ ಅಭಿಪ್ರಾಯವನ್ನು ನಮೂದಿಸಿದ್ದರು. ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ಶಿವನ ಮಗನಾದ ಸ್ಕಂದನು ಪ್ರಾಯಕ್ಕೆ ಬಂದಾಗ ತಾಯಿ ಪಾರ್ವತಿದೇವಿ ಮಗನ ಮದುವೆಗೆ ತಯಾರಿ ನಡೆಸಿದಳು. ಮಗನಿಗೆ ಯೋಗ್ಯ ಕನ್ಯೆಯನ್ನು ಹುಡುಕಿ ಸ್ಕಂದ ಕುಮಾರನಿಗೂ ತಿಳಿಸಿದಳು. ಕನ್ಯೆ ಹೇಗಿದ್ದಾಳೆ ಎಂಬ ಮಗನ ಪ್ರಶ್ನೆಗೆ ತಾಯಿ ಪಾರ್ವತಿ ಅವಳು ತನ್ನಂತೆಯೇ ರೂಪವತಿ ಎಂದು ಉತ್ತರಿಸಿದಳು. ನಿನ್ನ ರೂಪದವಳು ಅಂದ ಮೇಲೆ ಅವಳು ನನಗೆ ತಾಯಿಯ ಸಮಾನ ಎಂದು ಉತ್ತರಿಸಿದ ಸ್ಕಂದ ಮದುವೆ ನಿರಾಕರಿಸಿದ. ಇದರಿಂದ ಅಸಮಾಧಾನಗೊಂಡ ಪಾರ್ವತಿ, ನೀನು ನನ್ನ ಎದೆಹಾಲು ಕುಳಿದು ಬೆಳೆದವನು, ನನ್ನ ಮಾತನ್ನು ಮೀರಿದರೆ ನಿನಗೆ ಆಪತ್ತು ಬಂದೀತು ಎಂದು ಎಚ್ಚರಿಸಿದಳು. ಆ ಮಾತಿನಿಂದ ಹೆದರಿದ ಸ್ಕಂದ ಕುಮಾರನು ತಾನು ಕುಡಿದ ತಾಯಿಯ ಎದೆಹಾಲನ್ನೆಲ್ಲ ವಾಂತಿ ಮಾಡಿದ. ಹಾಲಿನ ಜೊತೆಯಲ್ಲಿ ರಕ್ತವೂ ಬಂತು. ಹಾಗೆ ಹೊರಬಿದ್ದ ರಕ್ತ ಬೆಟ್ಟಗಳಷ್ಟು ಬಿದ್ದಿತು ಎಂಬ ಐತಿಹ್ಯವಿದೆ. ರಕ್ತವು ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರಿನ ರೂಪ ಪಡೆಯಿತು. ಇಂದಿಗೂ ಸಂಡೂರು ಸುತ್ತಮುತ್ತಲಿನ ಬೆಟ್ಟಗಳಲ್ಲಿ ಅಲ್ಲಲ್ಲಿ ವಿಭೂತಿಯಂತಹ ಬಿಳಿಯ ಪುಡಿಯೂ ಸಿಗುತ್ತದೆ. ಸಂಡೂರು ಬಳಿ ವಿಭೂತಿ ಗುಡ್ಡ ಎಂಬ ಹೆಸರಿನ ಪ್ರದೇಶವೂ ಇದೆ. ಈ ಬೆಟ್ಟದಲ್ಲಿ ಅಸಂಖ್ಯಾತ ನವಿಲುಗಳಿವೆ. ನವಿಲು ಕುಮಾರಸ್ವಾಮಿಯ ವಾಹನ. ಬಳ್ಳಾರಿ ಜಿಲ್ಲೆಯ ಸಂಡೂರು ಎಂದರೆ ಬಿಡುವಿಲ್ಲದೆ ಗಣಿಗಾರಿಕೆ ನಡೆಯುವ ಪ್ರದೇಶ. ಅಲ್ಲಿ ಗಣಿಗಾರಿಕೆಯ ವಾಹನಗಳದ್ದೇ ಆರ್ಭಟ ಹಾಗೂ ಎಲ್ಲೆಲ್ಲೂ ಕೆಂಪು ಮಿಶ್ರಿತ ವಿಪರೀತ ಧೂಳು ಎಂದು ಬಹಳಷ್ಟು ಜನರು ಅಂದುಕೊಂಡಿದ್ದಾರೆ. ಆದರೆ ಅಷ್ಟೊಂದು ಗಣಿಗಾರಿಕೆಯ ನಡುವೆಯೂ ಸಂಡೂರಿನ ಸುತ್ತಮುತ್ತ ಈಗಲೂ ಸಹ ಪ್ರಾಕೃತಿಕವಾಗಿ ವಿಸ್ತಾರವಾದ ಗುಡ್ಡಬೆಟ್ಟ ಹಾಗೂ ಕಣಿವೆಗಳಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಪರ್ವತದ ಇನ್ನೊಂದು ವಿಶಿಷ್ಟ ಲಕ್ಷಣವೇನೆಂದರೆ ಅದರ ಅಂಡಾಕಾರದ ಕಣಿವೆ. ದಂತಕಥೆಯ ಪ್ರಕಾರ ತಾರಕ ಎಂಬ ರಾಕ್ಷಸನೊಂದಿಗಿನ ಯುದ್ಧದಲ್ಲಿ ಕಾರ್ತಿಕೇಯ ಪರ್ವತದೊಳಗೆ ಅಡಗಿದ್ದ ರಾಕ್ಷಸರನ್ನು ಕೊಲ್ಲಲು ತನ್ನ ಗೋಲಾಕಾರದ ಶಸ್ತ್ರಾಸ್ತ್ರ ಈಟಿಯನ್ನು ಬಳಸಿದ್ದ ಕಾರಣ ಈ ಕಂದರವು ರೂಪುಗೊಂಡಿದೆ ಎಂದು ಹೇಳಲಾಗುತ್ತದೆ. ಮಹಾಭಾರತ ಪರ್ವ 46, ಸ್ಕಂದ ಪುರಾಣ, ಅಸುರ ಖಂಡಂ ಸೇರಿದಂತೆ ಹಿಂದೂ ಪುರಾಣಗಳಲ್ಲಿ ಈ ದಂತಕಥೆಗಳ ಉಲ್ಲೇಖವಿದೆ. ಕ್ರೌಂಚಗಿರಿ ಪರಶುರಾಮ ಮತ್ತು ಅಗಸ್ತ್ಯ ಮುನಿಗಳ ದಂತಕಥೆಗಳೊಂದಿಗೂ ಸಹ ಸಂಬಂಧ ಹೊಂದಿದೆ. ಧನ್ಯವಾದ ಶೃಂಗಪ್ರಿಯಾ.